ರೈತ ಬಾಂಧವರಿಗೆ ಎಗ್ರಿಪ್ಲೆಕ್ಸ್ ಇಂಡಿಯಾ ಸಂಸ್ಥೆ ಕಡೆಯಿಂದ ನಮಸ್ಕಾರಗಳು. ಸೊ ತಾವೆಲ್ಲರೂ ನಮ್ಮ ಎಗ್ರಿಪ್ಲೆಕ್ಸ್ ಇಂಡಿಯಾದ ಫೇಸ್ಬುಕ್ ಪೇಜ್ನ ಎಲ್ಲರೂ ಪ್ರೋತ್ಸಾಹಿಸ್ತಿದ್ದೀರಾ, ಎಲ್ಲ ರೈತ ಬಾಂಧವರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೆ ಈ ಹಿಂದೆ ನಮ್ಮ ಕೃಷಿ ತಜ್ಞರು ಬೇರೆ ಬೇರೆ ವಿಷಯದಲ್ಲಿ ನಿಮ್ಮ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ಬಾಳೆಯಲ್ಲಿ ಬರ್ತಕ್ಕಂಥ ಕಾಯಿಲೆಗಳಿರ್ಬೋದು, ಹಿಪ್ಪು ನೇರಳೆಯಲ್ಲಿ ಬರ್ತಕ್ಕಂಥ ಕಾಯಿಲೆ ಇರ್ಬೋದು, ರೇಷ್ಮೆ ಕೃಷಿ ಇರ್ಬೋದು, ಹಾಗೂ ಮಣ್ಣಿನ ಪರೀಕ್ಷೆ ಹಾಗೂ ಮಣ್ಣಿನ ಪ್ರಾಮುಖ್ಯತೆ, ಪರೀಕ್ಷೆಯ ಪ್ರಾಮುಖ್ಯತೆ ಇರ್ಬೋದು, ಹೀಗೆ ಬೇರೆ ಬೇರೆ ವಿಷಯಗಳ ಬಗ್ಗೆ ನಿಮಗೆ ಪ್ರತಿನಿತ್ಯ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಹಾಗೆ ಇತ್ತೀಚಿನ ದಿನಗಳಲ್ಲಿ ರೈತರಿಗೆ ಪ್ರಮುಖವಾಗಿ ಕಾಡ್ತಿರುವಂತಹ ಕೀಟ ಅಂತಾನೆ ಹೇಳ್ಬೋದು, ಈ ಮೆಕ್ಕೆಜೋಳದಲ್ಲಿ ಬರ್ತಕ್ಕಂತಹ ಸೈನಿಕ ಹುಳ. ರೈತರ ಕೋರಿಕೆಯ ಮೇರೆಗೆ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಅತ್ಯಧಿಕ ಬರ್ತಿರ್ತಕ್ಕಂತಹ ಮೆಕ್ಕೆಜೋಳದಲ್ಲಿ ಕೀಟ ಸೈನಿಕ ಹುಳು ತುಂಬಾ ಹೆಚ್ಚಾಗಿ ಕಾಣಿಸ್ಕೋತಾ ಇದೆ. ಈ ಸೈನಿಕ ಹುಳುವಿನ ಹತೋಟಿ ಕ್ರಮಗಳನ್ನ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡೋಣ. ಮೊದಲನೇದಾಗಿ ರಾಸಾಯನಿಕವಾಗಿ ರೈತರು ಏನ್ ಇವಾಗ ಯಾವ ಪದ್ಧತಿನ ಬಳಸ್ತಾರೆ ಅಂತ ನೋಡಿದಾಗ, ಇತ್ತೀಚಿನ ದಿನಗಳಲ್ಲಿ ಉತ್ತರ ಕರ್ನಾಟಕದಲ್ಲಿ ನಾವು ಕೆಲವೊಂದು ರೈತರ ಹೊಲ ಗದ್ದೆಗಳಿಗೆ ಹೋಗಿದ್ವಿ, ಈ ತರ ಸಮಸ್ಯೆಯನ್ನ ಬಗೆಹರಿಸಲು. ಅವಾಗ ಅವ್ರು ಹೆಚ್ಚಾಗಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಎಲ್ಲಾ ರೈತರು ಒಂದೇ ತರದ ರಾಸಾಯನಿಕಗಳನ್ನ ಪದೇ ಪದೇ ಬಳಸ್ತಾ ಇದ್ದಾರೆ. ಅವರು ಆಡು ಭಾಷೆಯಲ್ಲಿ ಏನ್ ಕರೀತಾರೆ, ಶಾವಿಗೆ ಪುಡಿ ಅಂತ ಹೇಳಿ, ಅದು ಎಮಾಮೆಕ್ಟಿನ್ ಬೆನ್ಝೋಯಿಟ್ ಅಥವಾ ಅವರು ಬೆನ್ಝೋಯಿಟ್ ಪುಡಿ ಅಂತ ಕರೀತಾರೆ ರೈತರು. ಈ ಎಮಾಮೆಕ್ಟಿನ್ ಬೆನ್ಝೋಯಿಟ್ ಅನ್ನ ಪದೇ ಪದೇ 4-5 ಬಾರಿ ಬಳಕೆ ಮಾಡ್ತಾ ಇದ್ದಾರೆ. ಹಾಗೂ ಹೆಚ್ಚಿನ ರೈತರು ಇದರಲ್ಲಿ ಈ ಸೈನಿಕ ಹುಳುವನ್ನ ಹತೋಟಿ ಮಾಡೋದ್ರಲ್ಲಿ ವಿಫಲ ಆಗ್ತಾ ಇದ್ದಾರೆ, ಯಾಕೆಂದ್ರೆ ಒಂದೇ ತರಹದ ರಾಸಾಯನಿಕಗಳನ್ನ ಬಳಸೋದ್ರಿಂದ. ರೈತ ಬಾಂಧವರಿಗೆ ನಮಗೆ ಏನ್ ಮುಖ್ಯವಾಗಿ ಹೇಳಕ್ಕೆ ಬಯಸ್ತೀವಿ ಅಂತಂದ್ರೆ, ಕೇವಲ ರಾಸಾಯನಿಕಗಳು ಮಾತ್ರ ಅಲ್ಲದೆ ವಿವಿಧ ರೀತಿಯಲ್ಲಿ ಬೇರೆ ಬೇರೆ ಕ್ರಮಗಳನ್ನ ಅನುಸರಿಸಿ, ಬೇರೆ ಬೇರೆ ವಿಧಾನಗಳನ್ನ ಅನುಸರಿಸಿ ಈ ಸೈನಿಕ ಹುಳನ್ನ ಹೇಗೆ ಹತೋಟಿಗೆ ತರಬಹುದು ಅನ್ನೋದ್ರ ಬಗ್ಗೆ. ಯಾಕೆ ಅಂತಂದ್ರೆ, ಬೇರೆ ದೇಶಗಳಿಗೆ ಹೋಲಿಸ್ಕೊಂಡ್ರೆ ತುಂಬಾ ವರ್ಷದಿಂದನೆ ಬೇರೆ ದೇಶಗಳಲ್ಲಿ ಸೈನಿಕ ಹುಳ ಇತ್ತು, ಆದ್ರೆ ಭಾರತ ದೇಶಕ್ಕೆ ಬಂದು ಇನ್ನೂ 1.5 ವರ್ಷ ಆಗಿಲ್ಲ. ಆದ್ರೆ ಇಲ್ಲಿ ಭಾರತ ದೇಶದಲ್ಲಿ ಹಾನಿ ಉಂಟು ಮಾಡ್ತಿರೋದು ತುಂಬಾನೇ ಹೆಚ್ಚು. ಸುಮಾರು 60-70% ಮೆಕ್ಕೆಜೋಳ ಏನಿದೆ ಕರ್ನಾಟಕದಲ್ಲಿ ಈ ಸೈನಿಕ ಹುಳ ಹಾವಳಿಗೆ ಒಳಗಾಗ್ತಾ ಇದೆ. ಬೇರೆ ದೇಶಗಳಲ್ಲಿ ಆಗ್ತಿಲ್ಲ, ನಮ್ಮ ಭಾರತ ದೇಶದಲ್ಲಿ ಹೆಚ್ಚಾಗಿ ಹಾನಿಗೊಳಗಾಗ್ತಿದೆ. ಯಾಕೆ ಬಂದಿರುವಂತ 1 ವರ್ಷದಲ್ಲಿ ಇಷ್ಟು ಹಾನಿಗೊಳಗಾಗ್ತಿದೆ ಅಂತಂದ್ರೆ, ಪ್ರಮುಖ ಕಾರಣ ಅಂತಂದ್ರೆ ನಾವು ರಾಸಾಯನಿಕಗಳನ್ನ ಸರಿಯಾಗಿ ಬಳಸದೇ ಇರೋದು. ಮುಖ್ಯವಾಗಿ ಏನೇನು ಕ್ರಮಗಳನ್ನ ನಾವು ಅನುಸರಿಸಬೇಕು ಅಂತ ಬಂದಾಗ, ಮೊದಲನೇದಾಗಿ ಬೀಜೋಪಚಾರ. ಬೀಜೋಪಚಾರ ಬಂದಾಗ ನಾವು ನಿಮಗೆಲ್ಲ ಗೊತ್ತಿರುವ ಹಾಗೆ ಮೆಕ್ಕೆಜೋಳದಲ್ಲಿ ಮುಖ್ಯವಾಗಿ ಬರ್ತಕ್ಕಂಥ ರೋಗ ಅಂತಂದ್ರೆ ತುಪ್ಪಳ ರೋಗ ಅಥವಾ ನೀವು ಡೌನಿ ಮಿಲ್ಡಿ ಅಂತ ಏನ್ ಕರೀತೀರಾ, ಅದಕ್ಕೆ ನೀವು ರೆಡೋಮಿಗೋಲ್ ಅಥವಾ ಬೇರೆ ಯಾವ್ದಾದ್ರು ರಾಸಾಯನಿಕಗಳಿಂದ ಬೀಜೋಪಚಾರ ಮಾಡ್ತಿದ್ರಿ. ಹಾಗೆ ಈ ಸೈನಿಕ ಹುಳವು ಕೂಡ ನೀವು ಬೀಜೋಪಚಾರ ಮಾಡ್ಬೋದು. ನಿಮಗೆ ಮಾರ್ಕೆಟ್ ಅಲ್ಲಿ ಸೈಲಾಂಟ್ರಿನಿಪ್ರೋ ಪ್ಲಸ್ ಥಯಾಮೆಥಾಕ್ಸಮ್ ಇರುವಂತಹ ಒಂದು ಕೆಮಿಕಲ್ ಸಿಗುತ್ತೆ, ಪ್ರತಿಷ್ಠಿತ ಸಿಂಜೆಂಟಾ ಕಂಪನಿದಂತ ಅಂದ್ರೆ ಫೋರ್ಟೆನ್ಸೋ ಡಿಯೋ ಅಂತ ಹೇಳಿ ಪ್ರಾಡಕ್ಟ್ ಇದೆ. ಈ ಪ್ರಾಡಕ್ಟ್ ಅನ್ನ ಸುಮಾರು 4 ml 1 kg ಬಿತ್ತನೆ ಬೀಜಕ್ಕೆ ಸುಮಾರು 4 ml ಸುಮಾರು 7-8 kg ಉಪಯೋಗಿಸ್ತೀರಾ ಒಂದು ಎಕರೆಗೆ ಬೀಜನ. ಸುಮಾರು 1-35 ml ಬೇಕಾಗತ್ತೆ ಈ ಫೋರ್ಟೆನ್ಸೋಡಿಯ. ಇದನ್ನ ಬೀಜೋಪಚಾರ ಮಾಡೋದ್ರಿಂದ ಏನಾಗತ್ತೆ ಅಂತಂದ್ರೆ, ಮುಂದಿನ ಒಂದು ತಿಂಗಳು ಯಾವುದೇ ರೀತಿಯ ಸೈನಿಕ ಹುಳ ಕೀಟ ಬಾಧೆಯಿಂದ ನಿಮ್ಮ ಗಿಡವನ್ನು ರಕ್ಷಿಸ್ಕೋಬಹುದು. ನೀವು ಆ 1 ತಿಂಗಳಲ್ಲಿ ನಿಮಗೆ 15 ದಿನಕ್ಕೆ ಏನಾದ್ರೂ ನಿಮ್ಗೆ ಸೈನಿಕ ಹುಳ ಏನಾದ್ರೂ ಬಂತು ಅಂತಂದ್ರೆ, ನೀವು 15 ದಿನದಿಂದ ಸ್ಪ್ರೇ ಅಂದ್ರೆ ಕೆಮಿಕಲ್ನ ಸ್ಪ್ರೇ ಮಾಡೋಕೆ ಶುರು ಮಾಡ್ತೀರಾ, ಆದ್ರೆ 1 ತಿಂಗಳು ನಿಮ್ಮ ಗಿಡವನ್ನ ನೀವು ಸಂರಕ್ಷಿತವಾಗಿ ನೋಡ್ಕೋಬಹುದು. ಈ 1 ತಿಂಗಳು ಆದ್ಮೇಲೆ ಏನ್ ಮಾಡ್ಬೋದು ನಾವು ಹೆಚ್ಚು ಅಂತಂದ್ರೆ, ನೀವೆಲ್ಲರೂ ಬಿಟಿ ಕಾಟನ್ ಬಗ್ಗೆ ಕೇಳಿರ್ತೀರ. ಏನಂತಂದ್ರೆ ಬ್ಯಾಸಿಲಸ್ ಸರಿಂಜೆನಿಸಿಸ್ ಜೀನ್ ಅನ್ನೋದನ್ನ ಆ ಬಿಟಿ ಅಂದ್ರೆ ಕಾಟನ್ ಅಲ್ಲಿ ಹಾಕಿರ್ತಾರೆ. ಅದು ನಿಮ್ಗೆ ಬೇರೆ ಯಾವುದೇ ತರ ಹುಳ, ಲೆಪಿಡೋಪ್ಟೆರಾ ಪೆಸ್ಟ್ ಅಂತ ನಾವ್ ಏನ್ ಕರಿತೀವಿ, ಆತರ ಹುಳನ್ನ ಹತೋಟಿಗೆ ತಗೋಬರ್ತಾರೆ. ಅದೇ ತರ ಬಿಟಿ ಸ್ಪ್ರೇ, ಬ್ಯಾಸಿಲಸ್ ಸರಿಂಜೆನಿಸಿಸ್ ಸ್ಪ್ರೇ ಇದೆ ಮಾರ್ಕೆಟ್ ಅಲ್ಲಿ. ಅಂದ್ರೆ ಈಗ ಬೇರೆ ಬೇರೆ ಕಂಪನಿಯ ಪ್ರಾಡಕ್ಟ್ ಇದೆ, ಸುಮಿಟೋಮೋ ಅಂತ ಕಂಪನಿ ಅವರದು ಡೈಪೆಲ್ ಅನ್ನೋ ಪ್ರಾಡಕ್ಟ್ ಇದೆ, ಹಾಗೆ ಮಲ್ಟಿಪ್ಲೆಕ್ಸ್ ಅನ್ನೋ ಕಂಪನಿದು ಮಿಂಚು ಪ್ಲಸ್ ಅನ್ನೋ ಪ್ರಾಡಕ್ಟ್ ಇದೆ, ಹಾಗೆ ಬೇರೆ ಬೇರೆ ಪ್ರಾಡಕ್ಟ್ ಇದೆ. ಬ್ಯಾಸಿಲಸ್ ಸರಿಂಜೆನಿಸಿಸ್ ಅಂತ ಕರಿತೀವಿ. ಇದನ್ನ ನಾವು ಸ್ಪ್ರೇ ಕೊಡಬಹುದು. ಸುಮಾರು 1 ತಿಂಗಳು 40 ದಿನ ಇರೋ ಟೈಮಲ್ಲಿ ಇದನ್ನ ಮೊದಲನೇದಾಗಿ ನಾವು ಫಸ್ಟಿಗೆ ಸ್ಪ್ರೇ ಕೊಡಬಹುದು. ಹಾಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಸೈನಿಕ ಹುಳ 1 ದಿನ ರಾತ್ರಿಯಲ್ಲಿ ಸುಮಾರು ಏನಿಲ್ಲ ಅಂತಂದ್ರೆ 100 km ಹೋಗುತ್ತೆ. ಹಾಗಾಗಿ ಒಂದು ಗಿಡದಿಂದ ಅಥವಾ ಒಂದು ಜಾಗದಿಂದ ಇನ್ನೊಂದು ಕಡೆಗೆ ಹೋಗ್ತಾ ಇರ್ಬೇಕಾದ್ರೆ ಮಧ್ಯದಲ್ಲಿ ಇವು ತತ್ತಿಗಳು ಮೊಟ್ಟೆಗಳನ್ನ ಇಟ್ಕೊಂಡು ಹೋಗ್ತಾರೆ. ಈ ಮೊಟ್ಟೆಗಳನ್ನ ಇಡೋದನ್ನ ನಾವು ತಡೆಗಟ್ಟಬೇಕಾಗತ್ತೆ. ಏನ್ ಮಾಡ್ಬೋದು, ಬೇವಿನ ಎಣ್ಣೆಯನ್ನ
ಒಂದು 15-20 ದಿವಸಕ್ಕೋ ಒಂದು ತಿಂಗಳಿಗೆ ಒಂದ್ಸತಿ ಬೇವಿನ ಎಣ್ಣೆಯನ್ನ ಕೂಡ ನಾವು ಸಿಂಪಡಣೆ ಮಾಡಬೇಕಾಗತ್ತೆ. ಹಾಗೆ ಈಗ ಸುಮಾರು 40 ದಿನಗಳು ಆದ್ಮೇಲೆ ಏನೇನು ಬಳಸ್ಬೋದು ಅಂತ ಸಾಮಾನ್ಯವಾಗಿ ಬಳಸ್ತಕ್ಕಂತಹ ಯಾವುದೇ ಒಂದು ಸಾಧಾರಣ ಕೀಟನಾಶಕವನ್ನ ನೀವು ಬಳಸ್ಬೋದು. ಯಾವುದಪ್ಪ ಅಂತಂದ್ರೆ ಈಗ ಕ್ಲೋರೋಫೈರಿಫಾಸ್ ಮತ್ತೆ ಸೈಪರ್ಮೆಥ್ರಿನ್ ಇರೋದು ಬರುತ್ತೆ, ಕ್ಲೋರೋಸೈಪರ್ ಅಂತ ಇರ್ಬೋದು, ಹಾಗೆ ಕಾರ್ಬೋಸಲ್ಫಾನ್ ಇರ್ಬೋದು, ಹಾಗೆ ಲ್ಯಾಂಡಾ ಸಲೋತ್ರಿನ್ ಇರ್ಬೋದು. ಈ ಕೆಮಿಕಲ್ ಅಥವಾ ಈ ಕೀಟನಾಶಕಗಳು ಇದು ಬಳಸ ಆದ್ಮೇಲೆ ಎಮಾಮೆಕ್ಟಿನ್ ಬೆನ್ಸೋಟ್ ಇರ್ಬೋದು, ಈ ಎಲ್ಲ ಕೀಟನಾಶಕಗಳ ಜೊತೆಗೆ ಏನ್ ಮುಖ್ಯವಾಗಿ ಮಾಡಬೇಕು ಅಂತಂದ್ರೆ ನಾವು DDVP ಅಥವಾ ಡೈಕ್ಲೋರೋವಾಸ್ ಅನ್ನ ನಾವು ಕೊಡ್ತಾ ಇದ್ದೀವಿ. ಯಾಕೆ ಅಂತಂದ್ರೆ ಗಿಡದಲ್ಲಿ ಒಳಗೆ ಅಡಗಿಕೊಂಡಿರುವಂತಹ ಕೀಟಗಳು, ಈ ಸೈನಿಕ ಹುಳದ ಏನು ಮರಿ ಹುಳಗಳಿದೆ ಅದು ಗಿಡದ ಸುಳಿಯಲ್ಲಿ ಒಳಗಡೆ ಔತ್ಕೊಂಡಿರುತ್ತೆ. ಈ ಔತ್ಕೊಂಡಿರೋದು ಸಾಯ್ಬೇಕು ಅಂದ್ರೆ ಬರೀ ಕೀಟನಾಶಕಗಳನ್ನು ಕೊಡೋದ್ರಿಂದ ಏನಾಗುತ್ತೆ, ಸೊ ಎಲ್ಲಾ ಕೀಟಗಳು ಸಾಯೋದಿಲ್ಲ, ಒಳಗೆ ಹೋಗಿ ಅದನ್ನು ಉಸಿರು ಕಟ್ಟಿಸಿ ಸಾಯ್ಬೇಕು. ಹಾಗಾಗಿ ಉಸಿರು ಕಟ್ಟಿಸಿ ಸಾಯುವಂತ ಕೆಲವೊಂದು ಕೆಮಿಕಲ್ನ ಇದ್ರ ಜೊತೆ ಮಿಕ್ಸ್ ಮಾಡಿ ಕೊಡೋದ್ರಿಂದ ನೀವೇನಾದ್ರೂ ಇವಾಗ ಎಮಾಮೆಕ್ಟಿನ್ ಬೆನ್ಸೋಯಿಟ್ ನ ಕೊಡ್ತಾ ಇದ್ದೀರ ಅನ್ಕೊಳ್ಳಿ, ಎಮಾಮೆಕ್ಟಿನ್ ಬೆನ್ಸೋಯಿಟ್ ನ ಜೊತೆಗೆ ಈ DDVP ಅಥವಾ ಡೈಕ್ಲೋರೋವಾಸ್ ಅಂತ ಏನ್ ಬರ್ತಿದೆ ಅದನ್ನ 1 ml, ಇದನ್ನ 1/2 gram ಹಾಕೊಂಡ್ರೆ ಅದನ್ನ 1 ml, ಯಾವುದೇ ಈ ಕ್ಲೋರೋಫೈರಿಫಾಸ್ ಮತ್ತೆ ಸೈಬರ್ಮೆಥ್ರಿನ್ ಕೊಡ್ತಾ ಇದ್ರೆ ಅದ್ರ ಜೊತೆಗೆ ಈ ಡೈಕ್ಲೋರೋವಾಸ್ ಅಥವಾ DDVP 1 ml. ಹೀಗೆ ಯಾವುದೇ ರೀತಿಯ ಕೀಟನಾಶಕಗಳನ್ನ ಅದ್ರ ಜೊತೆಗೆ ಈ ಉಸಿರು ಕಟ್ಟಿಸುವಂತ ಕೆಮಿಕಲ್ಗಳನ್ನು ಕೊಡೋದ್ರಿಂದ ಹುಳಗಳು ಸುಳಿಯಲ್ಲಿ ಅಳವಿರ್ತಕ್ಕಂತ ಹುಳಗಳನ್ನ ನಾವು ಸಾಯಿಸ್ಬೋದು. ಹಾಗೆ ಇದರಲ್ಲಿ ಮುಖ್ಯವಾಗಿ ಅಂತಂದ್ರೆ ಈಗ ಸ್ಪ್ರೇ ಸಿಂಪಡಣೆ ಮಾಡ್ತಾ ಇದೀವಿ, ಬೀಜೋಪಚಾರ ಮಾಡಿದ್ವಿ, ಹಾಗೆ ಇನ್ನು ಇನ್ನೇನ್ ಮಾಡ್ಬೋದು ಅಂತೇಳಿ ಕೆಲವು ರೈತರು ಏನ್ ಮಾಡ್ತಾರೆ ಅಂತಂದ್ರೆ ಮಣ್ಣು, ಈ ಮಣ್ಣನ್ನ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಈ ಸುಳಿಯಲ್ಲಿ ಮಣ್ಣನ್ನ ಹಾಕೋದ್ರಿಂದ ಹುಳಗಳು ಉಸಿರು ಕಟ್ಟಿ ಸಾಯ್ತಾ ಇದ್ದಾವೆ. ತುಂಬಾ ಚಿಕ್ಕ ಗಿಡಕ್ಕೆ ನಾವು ಮಣ್ಣನ್ನ ಸುಳಿಯಲ್ಲಿ ಹಾಕಿದ್ರೆ ಗಿಡ ಸಾಯ್ಬೋದು, ಆದ್ರೆ ಗಿಡ ಸ್ವಲ್ಪ ದೊಡ್ಡದಾದ್ಮೇಲೆ 45-50 ದಿವಸ ಆದ್ಮೇಲೆ ನಾವು ಸುಳಿಯಲ್ಲಿ ಮಣ್ಣನ್ನ ಹಾಕಿ ಅಂದ್ರೆ ಮಣ್ಣಿನ ರಾಡಿ ಮಣ್ಣಿನ ನೀರನ್ನ ಹಾಕೋದ್ರಿಂದ ಕೀಟವನ್ನ ಉಸಿರು ಕಟ್ಟಿಸಿ ಸಾಯಿಸ್ಬೋದು. ಹಾಗೆ ಚಾರ್ಕೋಲ್ ಪೌಡರ್ ಅಂತ ಹೇಳ್ತೀವಿ ನಾವು ಬೂದಿ, ಅದನ್ನು ಕೂಡ ಸುಮಾರು ನಿಮ್ಮ ಹಿಡಿಯಲ್ಲಿ ಸುಮಾರು 1/2 hidiyashtu ಈ ಚಾರ್ಕೋಲ್ ಪೌಡರ್ ಅಥವಾ ಬೂದಿಯನ್ನ ಹಾಕೋದ್ರಿಂದ ಕೂಡ ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ನೀರ್ ಹಾಕೋದ್ರಿಂದ ಕೂಡ ಉಸಿರು ಕಟ್ಟಿಸಿ ನಮ್ಮ ಹುಳ ಏನಿದೆ ಅದನ್ನ ಸಾಯಿಸ್ಬೋದು. ಏನಂತಂದ್ರೆ ಮುಖ್ಯವಾಗಿ ಯಾವುದೇ ರೈತರು ಯಾವುದೇ ಒಂದು ವಿಧಾನವನ್ನು ಮಾಡಬೇಕಾದ್ರೆ ಮೊದಲು 2-3 ಗಿಡಗಳಿಗೆ ಪ್ರಯತ್ನ ಮಾಡುವುದು, ಯಾಕಂತಂದ್ರೆ ಯಾವುದೇ ಒಂದು ಜಾಗಕ್ಕೆ ಅನುಗುಣವಾಗಿ ಸೊ ಈ ಬೇರೆ ತರ ಅದು ನಿಮಗೆ ಗಿಡ ಸಾಯಬಾರದು. ಹಾಗಾಗಿ ಒಂದು 2-3 ಗಿಡಕ್ಕೆ ನೀವು ವಿಧಾನನ ಬಳಸಿ ನೋಡಿ, ನಿಮ್ಮ ಊರಿನ ನಿಮ್ಮ ವಾತಾವರಣಕ್ಕೆ ನಿಮ್ಮ ಮಣ್ಣಿಗೆ ಅದು ಸರಿ ಆಗ್ತಿದೆ ಅಂತಂದ್ರೆ ನೀವು ಇನ್ನು ಮುಂದಿನ ದಿನಗಳಲ್ಲಿ ಬೇರೆ ಎಲ್ಲಾ ಗಿಡಗಳಿಗೂ ಈ ರೀತಿಯ ಹೊಸ ವಿಧಾನಗಳನ್ನ ಕೂಡ ನೀವು ಪರಿಶೀಲನೆ ಮಾಡಬಹುದು. ಇದನ್ನೆಲ್ಲ ಬಿಟ್ಟು ಇನ್ನೇನ್ ಮಾಡ್ಬೋದು, ಸಿಂಪಡಣೆ ಬಿಟ್ಟು ಏನ್ ಮಾಡ್ಬೋದು, ನಾವು ನಮ್ಮ ಕೀಟಗಳು ಅಂತಂದ್ರೆ ನಮ್ಮ ಶತ್ರುಗಳು, ನಾವು ಮಿತ್ರರಿಗಿಂತ ಶತ್ರುಗಳ ಬಗ್ಗೆ ಜಾಸ್ತಿ ತಿಳ್ಕೊಂಡಿರ್ತೀವಿ. ನಮ್ಮ ಶತ್ರುಗಳಿಗೆ ಏನ್ ಇಷ್ಟನೋ ಅದನ್ನ ಕೊಟ್ರೆ ಅದು ಬೇಗ ನಾವು ಅದನ್ನ ಕಂಟ್ರೋಲಿಗೆ ತರ್ಬೋದು. ಅಂದ್ರೆ ಈ ಕೀಟಗಳ ವಿಷಯಕ್ಕೆ ಬಂದ್ರೆ ಈ ಕೀಟಗಳು ಹೊರಗೆ ಸುಳಿಯಲ್ಲಿ ಅಳಿರ್ತಕ್ಕಂಥ ಕೀಟಗಳು ಹೊರಗೆ ಬರ್ಬೇಕು ಅಂತಂದ್ರೆ ಅದಕ್ಕೆ ಇಷ್ಟವಾದಂತಹ ವಸ್ತುಗಳನ್ನ ಆಹಾರಗಳನ್ನ ಕೊಡ್ಬೇಕು, ಆವಾಗ ಅದು ಹೊರಗೆ ಬರುತ್ತೆ. ಅದಕ್ಕೆ ವಿಷಪಾಷಾಣ ಉಣಿಸುವಿಕೆ ಅಂತ ಹೇಳ್ತಾ ಇದ್ದೀವಿ. ಸೊ ಯಾಕೆಂತಂದ್ರೆ ಯಾವುದೇ ಒಂದು ಕೀಟ ಆಗಿರ್ಬೋದು ಅದ್ರದ್ದು ವೀಕ್ನೆಸ್ ಅಥವಾ ಅದ್ರದ್ದು ಏನು ಅದು ವೀಕ್ ಪಾಯಿಂಟ್ ಅನ್ನ ನಾವು ತಿಳ್ಕೊಂಡ್ರೆ ಆ ಹುಳ ಅಥವಾ ಆ ರೋಗನ ಬಹಳ ಬೇಗವಾಗಿ ನಾವು ಹತೋಟಿಗೆ ತರ್ಬೋದು. ಎಲ್ಲಿ ಅಡಗಿರುತ್ತೆ, ಮಣ್ಣಲ್ಲಿರುತ್ತಾ, ಗಿಡದಲ್ಲಿರುತ್ತಾ, ಅಥವಾ ಸುಳಿಲಿರುತ್ತಾ, ಅಥವಾ ಅದಕ್ಕೆ ಯಾವುದು ಇಷ್ಟವಾದ ಪದಾರ್ಥ ಅಥವಾ ಯಾವುದು ಪದಾರ್ಥ ಆಗಲ್ಲ, ಇದನ್ನೆಲ್ಲ ತಿಳ್ಕೊಳ್ಳೋದ್ರಿಂದ ನಾವು ಹತೋಟಿ ಕ್ರಮವನ್ನ ತುಂಬಾ ಅಚ್ಚುಕಟ್ಟಾಗಿ ನಿರ್ವಹಿಸ್ಬೋದು. ಹಾಗೆ ಇದಕ್ಕೆ ವಿಷ ಪಾಷಾಣ ಹೇಗೆ ಒಣಗಿಸೋದು ಅಂದ್ರೆ ಸುಮಾರು 1/10 kg ಭತ್ತದ ತೌಡು ತೆಗೆದುಕೊಂಡು ಅದಕ್ಕೆ ಸುಮಾರು 1 kg ಜಿಗುಟು ಬೆಲ್ಲನ ಚೆನ್ನಾಗಿ ಮಿಶ್ರಣ ಮಾಡಿ ಅದಕ್ಕೆ ಲಾರ್ವಿನ್ ಅಂತ ಬರುತ್ತೆ ಅಥವಾ ಥಯೋಡಿಯ ಕಾರ್ಬನ್ ಬರುತ್ತೆ 100 gram ಇಷ್ಟಕ್ಕೆ ಸೇರಿ 100 gram ಬಳಸಿದ್ರೆ ಸಾಕು. ಇದನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಸುಮಾರು 1-24 hours ಹಾಗೆ ಇಟ್ಟು ಮರುದಿವಸ ಬೆಳಿಗ್ಗೆ ಗಿಡಗಳ ಸುಳಿಯಲ್ಲಿ ಹಾಕಿದ್ರೆ ನೀವು ಒಳಗೆ ಅಡಗಿರ್ತಕ್ಕಂಥ ಹುಳ ಹೊರಗೆ ಬಂದು ಈ ವಿಷವನ್ನ ತಿಂದು ಸತ್ತೋಗ್ತಾರೆ. ಹಾಗೆ ಸಿಂಪಡಣೆ ಇರ್ಬೋದು, ಹಾಗೆ ಬೇರೆ ಬೇರೆ ರೀತಿಯ ವಿಧಾನಗಳಿಂದ ನಾವು ಈ ಸೈನಿಕ ಹುಳನ ಹತೋಟಿಗೆ ತರಬಹುದು. ರೈತ ಬಾಂಧವರೇ, ಯಾವುದೇ ರೀತಿಯ ರೋಗ ಆಗಿರ್ಬೋದು, ಕೀಟ ಆಗಿರ್ಬೋದು,
ಅದಕ್ಕೆ ಹೇಗೆ ಹತೋಟಿ ಕ್ರಮಗಳನ್ನ ನಾವು ತೆಗೆದುಕೊಂಡು ಸರಿಯಾದ ಸಮಯದಲ್ಲಿ ಅದಕ್ಕೆ ಹತೋಟಿಯನ್ನ ಮಾಡಬಹುದು, ಹಾಗೆ ಹೆಚ್ಚಿನ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನ ಕೊಡೋದ್ರಿಂದ, ಹಾಗೆ ಯಾವ ಸರಿಯಾದ ಸಮಯಕ್ಕೆ ಸರಿಯಾದ ಔಷಧಿಗಳನ್ನ ಬಳಸೋದ್ರಿಂದ ನಮ್ಮ ಬೆಳೆಯಲ್ಲಿ ಹೆಚ್ಚಿನ ಇಳುವರಿಯನ್ನ ಪಡ್ಕೋಬಹುದು, ಹಾಗೆ ನಾವು ಬೆಳೆಯಲ್ಲಿ ಇರ್ತಕ್ಕಂತಹ ಖರ್ಚು ವೆಚ್ಚನ ಕೂಡ ಕಡಿಮೆ ಮಾಡಬಹುದು. ಎಗ್ರಿಪ್ಲೆಕ್ಸ್ ನ ಮುಖ್ಯವಾದ ಉದ್ದೇಶ ಅಂತ ಅಂದ್ರೆ ಬೆಳೆಯಲ್ಲಿ ಖರ್ಚು ವೆಚ್ಚನ ಕಡಿಮೆ ಮಾಡಿ ನಿಮಗೆ ಹೆಚ್ಚಿನ ಇಳುವರಿಯನ್ನ ರೈತ ಬಾಂಧವರಿಗೆ ಕೊಡೋದೇ ಎಗ್ರಿಪ್ಲೆಕ್ಸ್ ನ ಉದ್ದೇಶ. ಹಾಗಾಗಿ ಪ್ರತಿನಿತ್ಯ ರೈತ ಬಾಂಧವರು ಎಗ್ರಿಪ್ಲೆಕ್ಸ್ ನ ಇತರ ಯಾವುದೇ ಬೆಳೆಯಲ್ಲಿ ಯಾವುದೇ ರೀತಿಯ ಕೀಟ ಆಗಿರ್ಬೋದು, ರೋಗ ಆಗಿರ್ಬೋದು, ಹೇಗೆ ಸರಿಯಾದ ಸಮಯದಲ್ಲಿ ನಾವು ಔಷಧಿಗಳನ್ನ ಬಳಸೋದು, ಹಾಗೆ ಸರಿಯಾದ ಸಮಯದಲ್ಲಿ ಪೋಷಕಾಂಶಗಳನ್ನ ಹೇಗೆ ನೀಡಬೇಕು, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ನೀಡಲು ಎಗ್ರಿಪ್ಲೆಕ್ಸ್ ಸದಾ ನಿಮ್ಮ ಜೊತೆನೆ ಇರುತ್ತೆ. ಹೀಗೆ ನಮ್ಮ ಫೇಸ್ಬುಕ್ ಪೇಜ್ ನ ಸದಾ ಪ್ರೋತ್ಸಾಹಿಸ್ತಾ ಇದೆ. ಹಾಗೆ ನಿಮಗೆ ಕೃಷಿಯಲ್ಲಿ ಅಥವಾ ರೋಗ ನಿರ್ವಹಣೆಯಲ್ಲಿ, ಕೀಟ ನಿರ್ವಹಣೆಯಲ್ಲಿ ಅಥವಾ ಪೋಷಕಾಂಶಗಳ ನಿರ್ವಹಣೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಕಂಡು ಬಂದಲ್ಲಿ ಎಗ್ರಿಪ್ಲೆಕ್ಸ್ ನ ಯಾವುದೇ ಸಮಯದಲ್ಲಾದರೂ ನೀವು ಎಗ್ರಿಪ್ಲೆಕ್ಸ್ ಗೆ ಕರೆ ಮಾಡಬಹುದು. ಹಾಗೆ ನಿಮಗೆ ಯಾವ್ದಾದ್ರು ವಿಷಯ ಬೇಕಾದಲ್ಲಿ, ಯಾವ್ದಾದ್ರು ವಿಷಯನ ಚರ್ಚೆ ಮಾಡಬೇಕಾದಲ್ಲಿ ಕಮೆಂಟ್ ಅಲ್ಲಿ ಅದನ್ನ ಸೂಚಿಸಿ, ನಾವು ಮುಂದಿನ ದಿನಗಳಲ್ಲಿ ಅದೇ ವಿಷಯದ ಬಗ್ಗೆ ನಿಮ್ ಜೊತೆ ಮಾತಾಡ್ತೀವಿ. ಧನ್ಯವಾದಗಳು.